ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಮುಂದಿನ ವರ್ಷದಿಂದ ಕಮೆಂಟ್ಗೆ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ, ರದ್ದು ಮಾಡ್ತಾಯಿದ್ದಾರೆ. ಮತ್ತು ಇಂಜಿನಿಯರಿಂಗ್ ಸೇರಿ ಎಲ್ಲ ಕೋರ್ಸ್ಗಳ ಶುಲ್ಕ ಹೆಚ್ಚನೆ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬ್ದರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿರೋದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟಾದರೆ ನೀವು ಲೈಕ್ ಮಾಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ಏನಿದೆ ಅಂದರೆ, ಮುಂದಿನ ವರ್ಷದಿಂದ ಯಾವುದೇ ರೀತಿ ಕಮೆಂಟ್ಗೆ ಇರೋದಿಲ್ಲ. ಇಂಜಿನಿಯರಿಂಗ್ ಸೇರಿ ಎಲ್ಲ ವೃತ್ತಿಪರ ಕೋರ್ಸ್ಗಳಿಗೆ ಶುಲ್ಕ ಹೆಚ್ಚನೆ ಮಾಡಲು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಅದಕ್ಕೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಂಜಿನಿಯರಿಂಗ್ ಸೇರಿ ವೃತ್ತಿಪರ ವ್ಯಾಸಂಗಗಳ ಪ್ರವೇಶಕ್ಕೆ ಮುಂದಿನ ವರ್ಷದಿಂದ ಕಮೆಂಟ್ಗೆ ಇರುವುದಿಲ್ಲ. ಈ ವರ್ಷ ಇರುತ್ತೆ, ಮುಂದಿನ ವರ್ಷದಿಂದ ಕಮೆಂಟ್ಗೆ ಇರುವುದಿಲ್ಲ. ಸಿ ಇ ಟಿಯನ್ನು ಕೂಡ ಕಮೆಂಟ್ಗೆ ಜೊತೆ ಎರಡು ಕೂಡ ಮರ್ಜ್ ಮಾಡ್ತಿದ್ದಾರೆ. ಇನ್ನು ಮುಂದೆ KCET ಒಂದೇ ಇರ್ತದೆ. ಯಾವುದೇ ರೀತಿ ಕಮೆಂಟ್ಗೆ ಎಕ್ಸಾಮ್ ಬಂದಿರೋದಿಲ್ಲ, ಎರಡು ಕೂಡ ಮರ್ಜ್ ಮಾಡಿದ್ದಾರೆ. ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಸಂಘ ಇದಕ್ಕೆ ಒಪ್ಕೊಂಡಿದೆ ಅಂತೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ್ ಸರ್ ಅವರು ಅಂತಿಮವಾಗಿ ಪ್ರಕಟಣೆಯನ್ನು ಕೂಡ ನೀಡಿರ್ತಾರೆ. ನಂತರ ವಿಧಾನಸಭಾದಲ್ಲಿ ಅವರು ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಜೊತೆ ಸಭೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ. ವಿಲೀನ ವಿಧಿವಿಧಾನ ಒಂದೇ, ಪರೀಕ್ಷೆ ವಿಧಾನ, ಪರಸ್ಪರ ತಿಳಿವಳಿಕೆ ಪತ್ರ ಸಿದ್ಧತೆ ಮುಂತಾದ ಪೂರ್ವಭಾವ ಪ್ರಕ್ರಿಯೆಗಳನ್ನು ಇಲಾಖೆ ನಿರ್ವಹಿಸಲಿದ್ದು, ಒಪ್ಪಂದದ ಬಳಿಕ ಜಾರಿಗೆ ತರಬೇಕಾಗಿ ಕಾರಣ ಕಾಲಾವಕಾಶಗಳನ್ನು ಹಿಡಿಯಲಿದ್ದು ಮುಂದಿನ ವರ್ಷದಿಂದ ಜಾರಿಯಾಗಲಿದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ ವರ್ಷದಿಂದ ನಮಗೆ ಕಂಪ್ಲೀಟಾಗಿ ಜಾರಿ ಮಾಡ್ತಾರೆ. ಮುಂದಿನ ವರ್ಷದಿಂದ ಕಮೆಂಟ್ಗೆ ಇರೋದಿಲ್ಲ, KCET ಒಂದೇ ಇರುತ್ತೆ, ಎರಡು ಕೂಡ ಮರ್ಜ್ ಮಾಡ್ತಾಯಿದ್ದಾರೆ. ನೀವು ಮುಂದಿನ ವರ್ಷದಿಂದ CET ಕೂಡ ಅಪ್ಲೈ ಮಾಡೋಕ್ಕಾಗುತ್ತೆ. ನಂತರ ಎರಡು ವರ್ಷದ ಬಳಿಕ ಇಂಜಿನಿಯರಿಂಗ್ ಸೇರಿ ವಿವಿಧ ಉತ್ತಪರ ಕೋರ್ಸ್ಗಳಿಗೆ ಶೇಕಡ 10% ಶುಲ್ಕ ಹೆಚ್ಚಳಕ್ಕೆ ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಮುಂದಿನ ವರ್ಷದಿಂದ ಪ್ರಸಕ್ತ ವರ್ಷದಿಂದಲೇ ನಿಮಗೆ ಅನುಷ್ಠಾನಕ್ಕೆ ಬರ್ತದೆ ಅಂತೇಳಿ ಮಾಹಿತಿ ಬರ್ತಾಯಿದೆ. ವಿವಿಧ ಕಾರಣಗಳಿಂದ ಮುಂದಿಟ್ಟು ಶೇಕಡ 25% ಏರಿಕೆ ಮಾಡಿ ಅಂತೇಳಿ ಮನವಿ ಮಾಡಿದರು. ಆದರೆ ಸಮಿತಿ ವರದಿ ಪ್ರಕಾರ ಶೇಕಡ 10 ಮಾತ್ರ ಏರಿಕೆ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ ಸರ್ಕಾರದವರು. ಅದಕ್ಕೆ ಖಾಸಗಿ ಕಾಲೇಜುಗಳ ಸಂಘ ಬಂದುಬಿಟ್ಟು ಒಪ್ಕೊಂಡಿದೆ. ಅದಕ್ಕೋಸ್ಕರ ಈ ವರ್ಷದಿಂದ ನಮಗೆ ಶೇಕಡ 10% ಇಂಜಿನಿಯರಿಂಗ್ ಶುಲ್ಕ ಹೆಚ್ಚಳ ಮಾಡ್ತಾಯಿದ್ದಾರೆ. ಹೆಚ್ಚುವರಿ ವಸೂಲಿ ಮಾಡಿದರೆ ಅವರನ್ನು ಕಂಪ್ಲೇಂಟ್ ಮಾಡಬೇಕು, ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಕಾಮನ್, ಅವರು ಹೇಳ್ತಾರೆ. ಯಾವುದೇ ರೀತಿ ಅವರು ಕ್ರಮವನ್ನು ತಗೊಳ್ಳೋದಿಲ್ಲ. ಖಾಸಗಿ ಕಾಲೇಜುಗಳು ತಮ್ಮ ಇಷ್ಟಪಟ್ಟಂಗೆ ಬೇಕಾದಷ್ಟು ಫೀಸ್ಗಳನ್ನು ವಸೂಲಿ ಅಥವಾ ದಂಧೆಯನ್ನು ಕೂಡ ಮಾಡ್ತಾ ಇರ್ತವೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.